ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಬೇಸ್ ನಂಬರ್ ನೂರ ಎಂಟು ಸಂಖ್ಯೆ ಇನ್ನೂರ ಹದಿನೈದು ನೀನು ಸಾಯಬೇಕಾದರೂ ನಂಬಿಗಸ್ಥನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಪ್ರಕಟಣೆ ಎರಡನೇ ಅಧ್ಯಾಯ ಹತ್ತನೇ ವಚನ ಉತ್ತಮ ಪ್ರತಿಷ್ಠೆಯನ್ನು ಮಾಡಿದರೆ ಸಾಲದು ಒಂದಷ್ಟು ಸಮಯ ಹೋರಾಟವನ್ನು ಮಾಡಿದರೆ ಸಾಲದು ಒಮ್ಮೆ ನಂಬಿಗಸ್ಥರಾಗಿದ್ದವರನ್ನು ದೇವರು ಆತನ ರಾಜ್ಯಕ್ಕೆ ಅಂಗೀಕರಿಸಿಕೊಳ್ಳುವುದಿಲ್ಲ ಆತನು ಅಪೇಕ್ಷಿಸುವುದು ಒಮ್ಮೆ ನಂಬಿಗಸ್ಥರಾದವರನ್ನು ಆಮೇಲೆಯೂ ನಂಬಿಗಸ್ಥರಾಗಿರುವವರನ್ನು ಯಾವಾಗಲೂ ನಂಬಿಗಸ್ಥರಾಗಿರುವವರನ್ನು ಆತನು ರಾಜ್ಯದ ತಾನು ಕಿಂಚಿತ್ತು ಸಂಶಯ ಪಡದೆ ನಂಬುವವರನ್ನು ತಾನು ನಂಬಿಗಸ್ಥರಿಗೆ ವಾಗ್ದಾನದಂತೆ ಮಹಿಮೆಯನ್ನು ಗೌರವವನ್ನು ಹಾಗೂ ಅಮರತ್ವವನ್ನು ನೀಡಬಯಸುತ್ತಾನೆ ಅವರು ಈ ಉನ್ನತ ಬಹುಮಾನವನ್ನು ಹಾಗೂ ಉತ್ಕೃಷ್ಟತೆಯನ್ನು ಪಡಕೊಳ್ಳುವ ಅವರನ್ನು ಪೂರ್ಣವಾಗಿ ಪರೀಕ್ಷೆಗೊಳಪಡಿಸಿ ಅವರ ಅರ್ಹತೆಯನ್ನು ಸಾಬೀತುಪಡಿಸಿಕೊಳ್ಳಬೇಕಾಗುತ್ತದೆ ಆಮೀನು